ಬಿಜೆಪಿಗೆ ಗುಡ್ ಬೈ ಹೇಳಿದ ಶ್ರೀರಾಮಲು ಸಹೋದರಿ ಕರ್ನಾಟಕ ಪಾಲಿಟಿಕ್ಸ್ಗೆ ಇತಿಶ್ರೀ ಹಾಡಿದ ಮಾಜಿ ಸಂಸದೆ ಆಂಧ್ರ ರಾಜಕೀಯದತ್ತ ಹೆಜ್ಜೆ ಹಾಕಿದ್ರ ಜಯಶಾಂತ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಚುನಾವಣೆ ಹೊಸ್ತಿಲಲ್ಲಿ ಅದು ವಿಧಾನಸಭೆ ಆಗಿರಲಿ ಲೋಕಸಭೆ ಆಗಿರಲಿ ಗ್ರಾಮ ಪಂಚಾಯತಿ ಆಗಿರಲಿ ಜೆಡ್ ಪಿ ಆಗಿರಲಿ ಯಾರು ಬೇಕಾರಾಗಿರಲಿ ಪಕ್ಷ ಪಕ್ಷಾಂತರ ಮಾಡೋದು ಸಹಜ ಈ ಪಕ್ಷದವ್ರು ಆ ಪಕ್ಷಕ್ಕೆ ಹೋಗೋದು ಆ ಪಕ್ಷದವ್ರು ಈ ಪಕ್ಷಕ್ಕೆ ಹೋದ ಈಗ ತಾನು ಚಲೋ ರಾಯ ಸ್ವಾಮ್ಯ ಅವರು ಬಿ ಜೆ ಪಿ ಇಳೆಸಿರ ಅಚ್ಚನ ಎಮ್ ಎಲ್ ಎಗಳು ಬರ್ತಾರೆ ಕಾಂಗ್ರೆಸ್ಗೆ ಅಂತ ಸಹಜ ಲೋಕಸಭೆ ಚುನಾವಣೆ ಬೇರೆ ಹೊಸ್ತಿಲಲ್ಲಿದೆ ಆದರೆ ಇದೇ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ರಾಜ್ಯವನ್ನೇ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡೋದು ಒಂದು ರೀತಿ ಅಚ್ಚರಿ ಸಂಗತಿ ಎಸ್ ಮಾಜಿ ಡಿ ಸಿ ಎಮ್ ಮಾಜಿ ಸಚಿವ ಶ್ರೀರಾಮುಲು ಅವರ ಸಹೋದರಿ ಮಾಜಿ ಸಂಸದೆ ಜೆ ಶಾಂತ ಅವರು ಬಿ ಜೆ ಪಿ ಗುಡ್ ಬೈ ಹೇಳೋರೆ ಬರೀ ಬಿ ಜೆ ಪಿ ಗುಡ್ ಬೈ ಹೇಳೋರು ಓಕೆ ಕರ್ನಾಟಕನೇ ಬಿಟ್ಬಿಟ್ಟು ಆಂಧ್ರ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾವ್ರೆ ಆಂಧ್ರದಿಂದ ಈ ಬಾರಿ ಅವರು ಸ್ಪರ್ಧಿಸೋದು ಫಿಕ್ಸ್ 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 ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನು ಜೆ ಶಾಂತ ಅವರು ಸೇರ್ಪಡೆ ಹಾಕಿದ್ದಾರೆ ಅಯೋಧ್ಯೆ ಕರ್ನಾಟಕದಲ್ಲಿ ಸಂಸದರಾಗಿದ್ದವರು ಬಿಜೆಪಿ ಗುಡ್ ಬೈ ಹೇಳ್ಬಿಟ್ಟು ವೈಎಸ್ಆರ್ ಪಕ್ಷವನ್ನು ಸೇರ್ಕಂಡವ್ರೆ ಜಗನ್ನವರ ಸಾರಥ್ಯದಲ್ಲಿ ಜೆ ಶಾಂತ ಅವರು ಊರು ಕರ್ನಾಟಕ ತವರವರು ಗಂಡನ ಮನೆ ಅಂದರೆ ಅವರ ಯಜಮಾನರ ಮನೆ ಆಂಧ್ರ ಹೀಗಾಗಿ ಆಂಧ್ರದಲ್ಲಿ ರಾಜಕೀಯ ಅಖಾಡಕ್ಕೆ ಸ್ಪರ್ಧಿಸುವ ಲೆಕ್ಕಾಚಾರ ಹಿಂದೂಪುರ ಅಥವಾ ಅನಂತಪುರದ ಅನಂತಪುರದಿಂದ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ ಇನ್ನೂ ಫೈನಲ್ ಆಗಬೇಕು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರು ಆಂಧ್ರದ ಹಿಂದೂಪುರ ಅಥವಾ ಅನಂತಪುರದಿಂದ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ ಜಯ ಶಾಂತ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರ ಸಾರಥ್ಯದಲ್ಲೇ ಅವರ ಸಮಕ್ಷಮದಲ್ಲೇ ಶಾಂತ ಅವರು ಸೇರ್ಪಡೆಯಾಗವರೇ ವೈಎಸ್ಆರ್ ಪಕ್ಷಕ್ಕೆ ಜಯಶಾಂತ ಶಾಂತ ಅವರು ಬಳ್ಳಾರಿ ತಾಲೂಕಿನ ಜೋಳದ ರಾಶಿ ಗ್ರಾ ಗ್ರಾಮದವರು ಮೂಲತಃ ಅರೇ ಗಂಡನ ಮನೆ ಅವರ ಪತಿ ಮನೆ ಆಂಧ್ರ ಪ್ರದೇಶದ ಗುಂತಗಲ್ ಗ್ರಾಮ ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಜೆ ಪಿಯನ್ನು ಪ್ರವೇಶಿಸುವ ಮೂಲಕ ಸಹೋದರ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿಯವರ ಪ್ರಭಾವದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದವರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಈ ಹಿಂದೆ ಕಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ನಿವೃತ್ತ ನ್ಯಾಯಮೂರ್ತಿ ಎನ್ ವೈ ಹನುಮಂತಪ್ಪ ಅವರ ವಿರುದ್ಧ ಸ್ಪರ್ಧಿಸಿದರು ಆದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಸಹೋದರ ಬಿ ಶ್ರೀರಾಮುಲು ಸ್ಪರ್ಧೆ ಮಾಡಿದ್ರಿಂದ ಅವರು ಸ್ಪರ್ಧಿಸೋಕೆ ಸಾಧ್ಯ ಆಗಿರಲಿಲ್ಲ ಇದೀಗ ಜೆ ಶಾಂತ ಅವರು ಬಿ ಜೆ ಪಿನೂ ಸಾಕು ಕರ್ನಾಟಕವೂ ಸಾಕು ಅನ್ಬಿಟ್ಟು ಹೋಗ್ಬಿಟ್ಟು ಜಗನ್ಮೋಹನ್ ರೆಡ್ಡಿ ಅವರ ಸಮಕ್ಷಮದಲ್ಲೇ ವೈಎಸ್ಆರ್ ಪಕ್ಷವನ್ನು ಜಾಯ್ನ್ ಆಗಿದ್ದು ಅಲ್ಲಿಂದಲೇ ಸ್ಪರ್ಧಿಸೋ ಸೂಚನೆಯನ್ನು ನೀಡಿದ್ದಾರೆ ಆದರೆ ಅವರ ಕ್ಷೇತ್ರ ಅನಂತಪುರವೋ ಅಥವಾ ಹಿಂದೂ ಪುರವೋ ಅನ್ನೋದು ಫೈನಲ್ ಆಗಬೇಕು ಅಷ್ಟೇ ಎಸ್ ಬಿ ಜೆ ಪಿಗೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಹೆಚ್ಚು ಕಡಿಮೆ ಕಳ್ಕಂಡಂಗೆ ಹಂಗನ್ಬಿಟ್ಟು ಸ್ಟ್ರಾಂಗ್ ಕಂಟೆಂಡರ್ ಏನಲ್ಲ ಆದರೂ ಇರೋ ಒಂದು ನಾಯಕರನ್ನು ಕಳ್ಕೊಂಡು ಅಲ್ಲಿಗೆ ಬಿ ಜೆ ಪಿಗೆ ರಾಜೀನಾಮೆಯನ್ನು ಕೂಡ ಕೊಟ್ಟು ಸಾಕು ಅನ್ನೋ ರೀತಿಯಲ್ಲಿ ಮುಂದೆ ಸಾಗಿದ್ದಾರೆ ಎಸ್ ವೀಕ್ಷಕರ ಜೆ ಶಾಂತ ಅವರು ಲೋಕಸಭೆಗೆ ಈ ಬಾರಿ ಆಂಧ್ರ ಪ್ರದೇಶದಿಂದ ಸ್ಪರ್ಧಿಸೋಕೆ ಸಜ್ಜಾಗಿದ್ದಾರೆ ಶ್ರೀರಾಮುಲು ಅವರಿಗೆ ಕರ್ನಾಟಕ ಬಿ ಜೆ ಪಿಗೆ ಇದರಿಂದ ಏನಾದ್ರು ಹಿನ್ನಡೆ ಆಗುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ